ग्रेवी ಮಾಡಿದೀನಿ ಮತ್ತೆ ಇದರಲ್ಲಿ ಬೈದಲೇ ಬಸ್ತೀನಿ ಬೈ ಬೈ दूर मिनिमम ब्रेकफास्ट के बिरयानी ಮಾಡಿದೆ ಸಕ್ಕತ್ತಾಗಿದೆ ಆಕ್ಚುಲಿ ಡಿಫರೆಂಟ್ ಆಗಿ ಟ್ರೈ ಮಾಡಿದೆ ವಾ ಬ್ರೆಡ್ ಮಾಡಿದೀನಿ ಮತ್ತೆ ಇದರಲ್ಲಿ ಒಂದಂತರ ಸಾಸೇಜ್ ಮಾಡೋಣ ಅಂತ ಇನ್ನೊಂದು ಸರ್ಪ್ರೈಸ್ ಇದೀನಿ चना बंद दिन कड़को इला गलत खार बेरे ನಾನು ಕೆಂಕೆ ಪೀಸ್ ನಾನು ಈ ಪೀಸ್ ಎಲ್ಲ ತಿನ್ನೋ ಏ ನಡಿ ಎತ್ತಕೊಂಡು ನಡಿ ತಟ್ಟಿ ಎತ್ತಕೊಂಡು ನಡಿ ಮಮ್ಮಿ ಅದು ಅದು ಬೇಕು ಹಾಕೊಳ್ಳಿ ಹೇ ನೋಡಿ ಗೈಸ್ ನೋಡಿ ಹೆಂಗೈತಲ್ಲ ಬೈ ದಲೇ ಬಸ್ತೀನಿ ಬೈ ಬೈ ಇಲ್ಲಿ ನೋಡಿ ಇದು ಮಕ್ಕ ನೋಡಿ ನೀ ನನ್ನ ಬಚ್ಚು बायकी बड़े शुकी बाचन गे अबू आते थे बारे ले माँ नोड़े ले नोड़े वीडियो मरते थे ते ही हाय मरो फ्रेंड्स के ला हाय मरो मरा ला मरा ला जंबुद कोड़ी बड़े इली इन्नों दिल्ली बड़े इल्ला अत वंदे थे इन्नों दिल्ली मम्मी जो युगादी हब्ब दिवस वॉइस मीडियम आजू बरता है एंड बायु अस्ट ईजी आगे आट आड़स्बोद क्लीन आटाड़ आड़स्बोद आड़े स्वल्प इन कष्ट आते बट आने शुकी सती गुद्बिटो हाँ मत इन सती ऊदि रील्सबिट बंदे आम गुद्बिट आव स्वल्प ऊता बेटर फीलिंग इश् ना सिचुवेशन एंड बेगने रिकवर आगे हें पेन हेगातुअ्रे थ्री डेज फस्ट डे नानू टू थ्री मूव मास्क बंद दिवस अंत सिटे नोवे अनेस्टेशिया इरा तनक चेना ऐनू नोवर स्वल्प तंगे ओद्दाड़े मलको अदादे अनेस्टेशिया डौन आगता 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 सिखापटे जुम्मन
ಹಂಗೆ ಫುಲ್ಲು ಶಾಕ್ ಥರ. ಅದು ಒಂದು ಸ್ವಲ್ಪ ಕೋಲ್ಡ್ ಇಟ್ಕೊಂಡಾಗ ಸ್ವಲ್ಪ ಚೆನ್ನಾಗನ್ಸುತ್ತೆ, ಇಲ್ಲ ಅಂತಂದರೆ ಅಂತೂ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಸ್ವಲ್ಪ ಐಸ್ ಕ್ರೀಮ್ ಎಲ್ಲನೂ ತಿಂದೆ, ಅವಾಗ ಸ್ವಲ್ಪ ಚೆನ್ನಾಗನ್ನಿಸ್ತು. ಆ್ಯಂಡ್ ದ ಸೆಕೆಂಡ್ ಡೇ ಬಂದುಬಿಟ್ಟು ಅಷ್ಟೇನೆ ಸೇಮ್ ಹಂಗೆ ಇತ್ತು. ಅವರು ಆ್ಯಂಟಿಬಯೋಟಿಕ್ಸ್ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರಲ್ಲ, ಹಾಗಾಗಿ ಸ್ವಲ್ಪ ಮ್ಯಾನೇಜಬಲ್ ಥರ ಇತ್ತು. ಆದರೆ ಓಪನ್ ಮಾಡಿ ಕಚ್ಚಕ್ಕೆ ಎಲ್ಲನೂ ಸ್ವಲ್ಪ ಕಷ್ಟ ಆಗ್ತಿತ್ತು. ಇವಾಗೂ ಕಚ್ಚಕ್ಕೆ ಆಗ್ತಾಯಿಲ್ಲ, ಅಷ್ಟೇ ಚೆನ್ನಾಗಿ ಕಚ್ಚಕ್ಕೆ ಆಗ್ತಾಯಿಲ್ಲ. ಏನೋ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ತಿನ್ನೋ ಥರ ಪರವಾಗಿಲ್ಲ. ಖಾರ ಎಲ್ಲನೂ ತಿಂತಾ ಇದ್ದೀನಿ ಇವತ್ತು, ಹಬ್ಬದ ದಿವಸದಿಂದ ಹಬ್ಬದ ಊಟ ಎಲ್ಲನೂ ತಿಂದೆ, ಆರಾಮಾಗಿ ಆರಾಮಾಗಿಯೇ ತಿಂದೆ. ಇವತ್ತು ಅಷ್ಟೇ ನಾನ್ ವೆಜ್ ಒಂದೆರಡು ಕಬಾಬ್ ತಿಂದಿದ್ದೀನಿ, ಬಿರಿಯಾನಿ ತಿಂದಿದ್ದೀನಿ, ಎಲ್ಲ ತಿಂದಿದ್ದೀನಿ. ಇವತ್ತು ಚೆನ್ನಾಗಿ ಫೀಲಿಂಗ್ ಚೆನ್ನಾಗಿದೆ. ಸಂಡೇ ಬಂದು ಸ್ಟಿಚಿಂಗ್ ತೆಗಿತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಸಂಡೇ ಹೋಗ್ಬಿಟ್ಟು ಬರಬೇಕು, ಆಮೇಲೆ ಮಂಡೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದು ಏನು ಹೇಳ್ತಾರೋ ಗೊತ್ತಿಲ್ಲ. ಒಂದು ವಾರ ಆಯಿತು ಬಂದು, ನನಗೇನು ಫೀಲ್ ಇಲ್ಲ. ಒಂದು ವಾರ ಅಲ್ಲ, ಪಕ್ಕದಲ್ಲೇ ಇರೋದಲ್ಲ ಮನೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕ ಬಂದ್ಕೊಂಡು ಇರ್ತಾಳೆ ಅಂತ ಬೈತಾ ಇದೆಯಾ ನನ್ನ ಇಂಡೈರೆಕ್ಟ್ ಆಗಿ. ಅಲ್ಲ, ಏನು ಏನು ಒಂಥರ ಹೆಂಡತಿ ಊರ್ಗೆ ಹೋಗಿ ಅವ್ರ ಮನೆಗೆ ಹೋಗಿದ್ದಾಳೆ ಅಂತ ಫೀಲ್ ಇಲ್ಲ ನನಗೆ. ರಾತ್ರಿನೂ ಬರ್ತಾರೆ, ಬರಲ್ಲ. ಕೆಲ್ಸದಿಂದ ಬಂದವಾಗ ಇಲ್ಲೇ ಬಂದ್ಬಿಟ್ಟು ಹೋಗ್ತಾರಲ್ಲ, ಹಂಗಾಗಿ ನನ್ಗೆ ಆ ತರ ದೂರ ಹೋಗಿದ್ದಾಳೆ. ಒಂದ್ 30 ಕಿಲೋಮೀಟರ್ ಇವಾಗ ಅನಿಸ್ತಾ ಇದೆ, ಮದುವೆ ಆದ್ಮೇಲೆ ಒಂದ್ 30 ಕಿಲೋಮೀಟರ್ಸ್ ದೂರ ಇರಬೇಕು. ಮಿನಿಮಮ್ 30 ಕಿಲೋಮೀಟರ್ಸ್ ಆದ್ರೂ ದೂರ ಇರ್ಬೇಕು ಹೋಗ್ಬಿಟ್ಟು ಬರೋದು. ಅವಾಗ ಫೀಲ್ ಚೆನ್ನಾಗಿರ್ತೈತೆ, ಊರ್ಗೆ ಹೋಗ್ತಾ ಇದ್ದೀನಿ ಅಂತ. ಇಲ್ಲಂದ್ರೆ ಇಲ್ಲೇ ಪಕ್ಕದ ಮನೆಯಲ್ಲೇ ಅಂತಂದ್ರೆ ಫುಲ್ ಬೋರಿಂಗ್. ಇನ್ನೊಂದ್ಸತಿ ಯಾತಿಯನ ನೋಡು, ದೂರ 30 ಅಲ್ಲ 60 ಕಿಲೋಮೀಟರ್ ಇರೋರು ನಾಗು ಸದ್ಯ ನೋಡು ಮಾತಾಡ್ತೇನೆ. ಏನು ನಾಚಿಕೆ ಬೀಳ್ತಾ ಇದೆಯಲ್ಲೋ. ಈಗ ಸದ್ಯಕ್ಕೆ ಸಿಚುವೇಶನ್ ಇಷ್ಟ ಆಗಿದೆ ನಂಗೆ. ಸಂಡೇ ಹೋಗಿ ಸ್ಟಿಚ್ ತೆಗ್ಸ್ಕೊಂಡ್ಬರ್ಬೇಕು. ನೀನ್ ಬತ್ತಿಯ ಇಲ್ಲ? ನಾನ್ ಬರಲ್ಲ. ಬಾರ ಬೆಳಗ್ಗೆ ಹಾಸ್ಪಿಟಲ್ ಕರ್ಕೊಂಡು ಸವಸನೆ ಬೆಳಗ್ಗೆ ಹೋಗ್ತಾ. ಏನು ಅಲ್ಲೂ ಚೆಕಪ್ ಅಂತ ಒಂದ್ ದಿವಸ ಹೋಗಿದ್ರ, ಅವ್ರು ಹೇಳಿದ್ರು ಸ್ಕ್ಯಾನಿಂಗ್ ಮಾಡಿದ್ರು ಅಲ್ಲಿ ಈ ಕಡೆ ಬೆಳೀತಾ ಐತೆ ಅಂತ ಹೇಳಿದ್ರು, ಅದ್ರಗೋಸ್ಕರ ರಿಮೂವ್ ಮಾಡಬೇಕು ಅಂತ ಹೇಳಿದ್ರು. ಅಪಾಯಿಂಟ್ಮೆಂಟ್ ಟ್ಯೂಸ್ಡೇ ಕೊಡ್ತೀನಿ ಅಂತ ಹೇಳಿದ್ರು. ಸೈಲೆಂಟ್ ಆಗಿ ಇರಬೇಕು ತಾನೇ ಇವಳು. ಏನ್ ಮಾಡಿದ್ಲು ಇವಳು? ಏನ್ ಮಾಡ್ದೆ? ಯಾವ್ದು ಇನ್ನ ಬೇಡ, ಲೇಟ್ ಟ್ಯೂಸ್ಡೇ ಗಂಟೆ ಇರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಯಾವ್ದೋ ವಸನ್ ಡೆಂಟಲ್ ಕೇರ್ ಅಂತ ಹೋದ್ಲು. ಅಲ್ಲೂ ಅವರು ಹೇಳಿದ್ರು, ಅವರು ಅದೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಟ್ಯೂಸ್ಡೇ ಅಂತ. ತಿರ್ಗಾ ಅವತ್ತು ತಿರ್ಗಾ ಬಂದು ತಿರ್ಗಾ ಯಾವ್ದಾವ್ದು ಮಹಾವೀರ್ ಜೈನ್ ಅಂತ. ಪಾಪ ಅವ್ರು ಸ್ವಲ್ಪ ಕ್ಲೀನ್ ಮಾಡಿದ್ರು, ಅವರು ಇದು ಪಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರು. ಅದು ಮೌತ್ ಅಲ್ಸರ್ಸ್ ಎಲ್ಲ ಆಗಿತ್ತಲ್ಲ, ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗ್ ಅನ್ನಿಸ್ತು. ಆಮೇಲೆ ನೆಕ್ಸ್ಟ್ ಡೇ ಇವ್ರಿಗೇನೆ ಕೇರ್ಪುರಂ ಅಲ್ಲಿ ಇರುವ ಡೆಂಟಲ್ ಹಾಸ್ಪಿಟಲ್ ಗೆನೆ ಫೋನ್ ಮಾಡ್ಬಿಟ್ಟು, ಇಲ್ಲ ನಮ್ಗೆ ಎಮರ್ಜೆನ್ಸಿ, ನಮ್ಗೆ ಜಾಸ್ತಿ ನೋವುತ್ತದೆ, ಅಪಾಯಿಂಟ್ಮೆಂಟ್ ಕೇಳಿದ್ರೆ ಅವರು ಫೋನ್ ಮಾಡಿ ನಾನೇ ಮಾತಾಡಿ ಯಾವತ್ತು ಸಂಡೇನ ಸಂಡೇ ರಿಮೂವ್ ಮಾಡಿಸಿ ಮುಗೀತು ಅಷ್ಟೇ. ಆರಾಮಾಗೇನೋ ಆಯ್ತು, ಎಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ದಾಳೆ. ದುಡ್ಡು ವೇಸ್ಟ್ ಮಾಡ್ತಾಳೆ ಅಲ್ಲಿ ಇಲ್ಲಿ. ಎರಡು ಹಾಸ್ಪಿಟಲ್ ಕಟ್ಟಿಸಿದಾಳೆ. ಎಷ್ಟು ಆಗಿದೆ? ಎಲ್ಲ 1,000 ಗಂಟೆ ಆಗಿದೆ. 10,000 ಗಂಟೆ ಖರ್ಚು ಮಾಡಿದ್ದಾಳೆ. 4,500 ಅಲ್ಲಿ ಕಿತ್ತಕ್ಕ ಆಯ್ತಾ, ಸ್ಕ್ಯಾನ್ ಮಾಡಕ ಒಂದ್ 500 ಅದು ಇದು ಅಂತೆಲ್ಲಾನು 10,000. ಹೇಗೂ ಮೈಗೆ ಹುಷಾರಿರ್ಲಿಲ್ಲ, ಅದು ಇದು ಎಲ್ಲ ಖರ್ಚೆಲ್ಲ ಒಂದ್ 15,000 ಖರ್ಚಾಗೋಯ್ತು. ಈ ನಡುವೆ ಅಂತೂ ನಮ್ಗೆ ಮೈಗೆ ಹುಷಾರಿರ್ಲಿಲ್ಲ. ಅದು ಸಿಂಪಲ್, ಅವಳಿಗೂ ಸಿಂಪಲ್ ಜ್ವರ, ನಂಗೆ ಸಿಂಪಲ್ ಸಿಂಪಲ್ ಅಲ್ಲ. ಅವಳು ಭಯ ಬಿದ್ದಿದ್ಲು ಅಷ್ಟೇ. ಇವಳು ಅದಕ್ಕೆ ಮುಂಚೆ ಬ್ಲಡ್ ಟೆಸ್ಟ್ ಜ್ವರ ಜ್ವರ ಬರ್ತಾ ಏನ್ ಅರ್ಥ ಇದು ಅಂತ ಇವಳೇ ಮಾಡಿಸಿದ. ಅದನ್ನು ಅದು ನಾರ್ಮಲ್, ಏನು ಇಲ್ಲ, ನಾರ್ಮಲ್ ಅಂತ ಬಂತು ರಿಪೋರ್ಟ್. ಇವಾಗ ಹಂಗಾದ್ರೆ ನಾನು ದೊಡ್ಡ ಖರ್ಚು ಮಾಡೋಳು ಅಂತ ಇಂಡೈರೆಕ್ಟ್ ಆತರ ಅಲ್ಲ. ನಾನು ಹೇಳ್ತಿರೋದು ಭಯ ಭಯ ಜಾಸ್ತಿ, ಇದು ಅರ್ಜೆಂಟ್ ಮಾಡ್ದಾಳೆ, ಒಂದೆರಡು ದಿವಸ ಕಾದು ನೋಡಲ್ಲ ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಅವರು ಡಾಕ್ಟ್ರು ಅದನ್ನೇ ತಾನೇ ಹೇಳ್ತಾ ಇದ್ದಿದ್ದು, ಶುಕಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಡಾಕ್ಟ್ರು ಏನು ಹೇಳ್ತಾ ಇದ್ರು, ಏನೂ ಆಗಿಲ್ಲಮ್ಮ, ಚೆನ್ನಾಗಿ ಆಕ್ಟಿವ್ ಆಗಿದ್ದಾಳೆ, ಏನೂ ಇಲ್ಲ, ಕರ್ಕೊಂಡು ಹೋಗಿ ಅಂತ ಅವ್ರು ಹೇಳ್ತಾ ಇದ್ರು. ಇವಾಗ ಇಂಡೈರೆಕ್ಟ್ ಆಗಿ ನನ್ನ ಮುಗಿತಾ ಇದೆಯಾ ಮಕ್ಕ ಥೂ ಅಂತ. ಅಮ್ಮ ನನ್ನ ಮಕ್ಕ ಹೋಗಿತಾ ಇದ್ರೆ ಅವರೇ ಹೇಳ್ತಾರೆ, ನಿನ್ನೆ ಮಕ್ಕ ಹೋಗಿಲ್ಲ ನಾನು. ಅದೇ ಸ್ವಲ್ಪ ಭಯ, ಟೆನ್ಷನ್ ಜಾಸ್ತಿ. ಇಂಡೈರೆಕ್ಟ್ ಆಗಿ ಹೋಗಿತಾ ಅವರೇ ಅಂತ ಟೆನ್ಷನ್ ಜಾಸ್ತಿ. ಡೈರೆಕ್ಟ್ ಹೋಗಕ್ಕಾಗಲ್ಲ ಈ ತರ, ಆದ್ರೂ ಹೋಗಿ ಬದಲು
ಇವಾಗ ಅದನ್ನೇ ತಾನೆ ನಾನು ಹೇಳ್ತಾ ಇರೋದು ಉಳಿತಾ ಇದೆಯಾ ಅಂತಾನೆ ನಾನು ಹೇಳ್ತಾರೆ. ಹಂಗೋ ಹಿಂಗೋ ಇವಾಗ ಒಂದ್ ಸ್ವಲ್ಪ ಆರಾಮಾಗಿ ಆಗಿದ್ದೀನಿ. ಅದೇ ಊತ ಅಂತೂ ಸ್ವಲ್ಪ ಏನು ಮಾತಾಡಕ್ ಆಗ್ತಾ ಇದಿಲ್ಲ ಪಾಪ ನನ್ಗೆ. ಏನೂ ಆಗಿಲ್ಲ, ಆರಾಮಾಗಿದ್ರು ಏನಾಯ್ತೆ ಮಾತಾಡೇ ಏನು ಮಾತಾಡ್ಸೇ ಇಲ್ಲ ನನ್ನ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ತಾನೇ ಅವ್ಳಿಗೆ ಮಾತಾಡಕ್ ಆಗ್ತಾ ಇದಿಲ್ಲ, ಹೆಂಗ್ ಮಾತಾಡ್ಸಕ್ ಆಗುತ್ತೆ, ಡಿಸ್ಟರ್ಬ್ ಮಾಡೋದು ಹೇಗೆ, ಏನಾಯ್ತು ತೋರಿಸು ಅಂತೆಲ್ಲ ನೋಡ್ಬೇಕು. ನೋಡ್ದ ನಿನ್ ಗಂಡನ ಅಲ್ಲ, ನಿಂಗೆ ಮಾತಾಡಕ್ ಆಗಲ್ಲ, ನೀನು ಮಾತಾಡ್ಸಿದ್ರೆ ಹೆಂಗ್ ಮಾತಾಡ್ಸೋದು. ನಾನು ಈ ತರ ಸ್ಮೈಲ್ ಮಾಡಕ್ಕೂ ಆಗ್ತಿರ್ಲಿಲ್ಲ ನಂಗೆ. ಇವಾಗ ಪರ್ಫೆಕ್ಟ್ ಆಗಿದ್ದಾಳೆ, ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ, ನಿಮ್ಗೆ ಗೊತ್ತಾಗ್ತಾ ಇದೆ. ಈ ಊತ ಎಲ್ಲ ಕಡಿಮೆ ಆಗ್ಬಿಟ್ರೆ ನಂಗೆ, ಸ್ಟಿಚ್ ಹೋಗಿ ಬಿಚ್ಚಿಸ್ಕೊಂಡು ಬಂದ್ಬಿಟ್ಟು ನಾನು ನಾರ್ಮಲ್ ಬಾಯಿ ಆಗ್ಬಿಟ್ರೆ ನಂಗೆ ಸಾಕು. ನಾರ್ಮಲ್ಲೇ ಬಾಯಿ ಇವಾಗೆ ಇದೆ, ಇವಾಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಬಾಯಿ. ಸರಿ ಆಯ್ತು. ಗುಮ್ಮ ಬಂತು, ಗುಮ್ಮ 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 ಮುದ್ದೆ ತೋರಿಸಿಲ್ಲ ಗೈಸ್, ಬೆಂಕಿ ಮುದ್ದೆ ತೋರಿಸ ಅನ್ಕೊಂಡು ಮುದ್ದೆ ತಂದು ತಿಂದ್ರೆ ತೋರಿಸ್ತಾ ಇದ್ರೇನಾ. ವಾರ ಆಯ್ತಲ್ಲ ಮುದ್ದೆ ತೋರಿಸಿದ್ರೆ ಒಂಥರ ಬಿಸಿ ಬಿಸಿ ಕೈಯಲ್ಲ. ಇದೇನಿದು ಜಾಗ ಹೋದ್ರಾಗ ಎಣ್ಣೆ ನೋಡಿ ಗೈಸ್ ಹೆಂಗ್ ನಿಂತಿದ್ರಿ ಜಾಗ ಬಿಡ. ಚೆನ್ನಾಗಿತ್ತ ಇಲ್ಲ, ಚೆನ್ನಾಗಿ ಬುಕ್ಕದ್ದು ಬುಕ್ ಬೇರೆ ಇವಾಗ ಕಾಣಿಸ್ತಾ ಇರೋದೆ. ಇಲ್ಲಿ ಮಟನ್ ಸಾಂಬಾರ್ ಮಾಡಿದ್ದಾಳೆ ಗಾನವಿನಿ ಮಾಡಿದ್ದು. ಇಷ್ಟಪ್ಪ ನಿಂಗೆ ಕಿಕ್ ಬಿಡ್ಲ ದೀಪು ತಟ್ಟಕ. ಇಷ್ಟಪ್ಪ ಬೇಡಮ್ಮ ಚಿಕ್ಕದಾಗಿ ನೋಡೋ ರಶ್ ಬೇಡ ಅಕ್ಕ. ಇವಳು ಕಳ್ಳ ಗಾಯಿಸಿ ಇವಳು ಮುದ್ದೆ ತಿನ್ನಾರೆ ಇವಳು ಅಷ್ಟು ತಿನ್ಬೇಕು ನೋಡಿ. ಎಳ್ನೀರ್ನೆಲ್ಲ ತರಿಸ್ಬಿಟ್ಟು ಅಂಗಡಿ ಇಟ್ಟಿದ್ದಾಳೆ. ಏನ್ ಮಾಡೋದು, ಅಜ್ಜಿ ತಿಂತೈತೇನೋ ಏನೋ. ಅಜ್ಜಿ ತಿಂದಿದ್ದಾಯ್ತು, ನೀನ್ ಮಾಡಲ್ ಕೆಲ್ಸ ಅಮ್ಮಂಗ್ ಇಷ್ಟ ಇಲ್ಲ. ನೀನ್ ಮಾಡೋ ಸಾರ ಅಲ್ಲ ತೆಳಿರು ಮುದ್ದೆ ಅಂದ್ರೆ. ಮಟನ್ ಸಾರು ಮುದ್ದೆ ಮುದ್ದೆ ರೆಡಿ ಬೇಕು. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿದ್ರು ಪ್ಲೀಸ್ ಹೋಗಿ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಏನಂತ. ನಂಗೆ ಈ ಥರ ಮೈಗೆ ಹುಷಾರಿಲ್ಲ, ಒಂದು ಸ್ಮಾಲ್ ಅಪ್ಡೇಟ್ ಥರ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು, ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನಂಗೆ ವಿಡಿಯೋಗೋಸ್ಕರ ವೇಟ್ ಮಾಡ್ತಿರ್ತಾರಲ್ಲ, ನಾನು ಏನಾದರೂ ಒಂದು ಅಪ್ಡೇಟ್ ಮಾಡಲೇಬೇಕು ಅವ್ರಿಗೋಸ್ಕರ. ನಾನು ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ಸ್ ಹೇಳ್ತಿದ್ರಿ ಹುಷಾರಾಗಿ ಆಮೇಲೆ ವಿಡಿಯೋಸ್ ಮಾಡಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅಂಡ್ ನಮಗೂ ಸ್ವಲ್ಪ ಸಮಾಧಾನ ಆಯ್ತು, ಓ ಇದು ಕಾಮನ್ ಪ್ರಾಬ್ಲಮ್ ಇದು ಅಂತ ಹೇಳ್ಬಿಟ್ಟು ನಮಗೂ ಸ್ವಲ್ಪ ಧೈರ್ಯ ಬಂತು. ನಮಗೂ ಭಯ ಆಗ್ಬಿಟ್ಟಿತ್ತು ಕಿತ್ತದಾಗ. ಎಲ್ಲ ಓದೋರೆ ಏನು ರಿಪ್ಲೈ ಮಾಡೋರೋ ಬಿಟ್ಟವರೋ ನಂಗಂತೂ ಗೊತ್ತಿಲ್ಲ. ನಾನಿನ್ನು ಏನು ಓದಿಲ್ಲ, ಏನೋ ಒಂದು ಐದಾರು ಓದಿದ್ದೀನಿ ನಾನು ಅಷ್ಟೇ. ನೆನ್ನೆ ನಂಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ಫೋನೇ ಮುಟ್ಟಿಲ್ಲ. ಯಾವ್ದಕ್ಕೂ ರಿಪ್ಲೈ ಮಾಡಿಲ್ಲ ಗೊತ್ತಿಲ್ಲ. ನಾನಂತೂ ಇನ್ನು ಯಾವ ಕಮೆಂಟ್ಸ್ಗೂ ರಿಪ್ಲೈ ಮಾಡಲೇ ಇಲ್ಲ, ನಾನು ನೋಡ್ಲು ಇಲ್ಲ. ಯಾಕಂತಂದ್ರೆ ಒಂಥರ ಸ್ಟ್ರೆಸ್ ತರ ಅನ್ಸುತ್ತೆ ಫೋನ್ ನೋಡ್ತಾ ಇದ್ರೆ, ಏನೋ ಒಂಥರ ಕಷ್ಟ ತರ ಅನ್ಸುತ್ತೆ. ಹಂಗಾಗಿ ನಾನು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನೇನು ನೋಡಿಲ್ಲ. ಇದೇ ಒಂದು ಬ್ಲಾಗ್ ಆಗ್ಬಿಡಂಗೈತೆ, 9 ನಿಮಿಷ ಮಾತಾಡಿದ್ದೀರಿ. ಓಕೆ, ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಬಾಯ್.